ಬಂದು ಹೇಳಿದ್ರು ಈ ತರ ನಿಮ್ ಮಾವ ಈ ತರ ಬಿದ್ದೋಗಿದ್ದಾರೆ ಅಂತ. ಅಲ್ಲೋದ್ವಿ, ಏನೋ ಜಾರ್ ಬಿದ್ದಿ ಹಿಂಗಾಗಿರ್ಬೇಕು ಅಂತ ಓಡೋಗಿ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ವಿ. ಅಲ್ಲಿ ಆಲೆ ಜೀವ ಹೋಗ್ಬಿಟ್ಟಿತ್ತು. ಆಮೇಲೆ ಅಲ್ಲಿಂದ ವಾಪಸ್ ಕರ್ಕೊಂಡ್ಬಂದು ಇಲ್ಲಿ ಮಾಡ್ಕೊಂಡಿದ್ದೀವಿ ಸರ್. ಏನು ಅಂತಾನೆ ಗೊತ್ತಿಲ್ಲ. 9:40 ಹುಡುಗರು ಕಳಿಸ್ಬೇಕಾದ್ರು ಇಲ್ಲೇ ಕಳಿಸ್ಬಿಟ್ಟು ಹುಡುಗರು ಹೋಗತ್ತಕನು ಇಲ್ಲೇ ಇದ್ರು. ಅವಾಗ ಹಂಗಾಗಿದೆ ಸರ್, ನಮಗೂ ಸರಿಯಾಗಿ ಗೊತ್ತಿಲ್ಲ. ಅವ್ರು ಯಾರೋ ಹೇಳಿದ್ರು ಅಂತಲ್ಲ, ಏನ್ ಹೇಳಿದ್ರು? ಯಾರು ಸರ್? ಅವ್ರು ಯಾರೋ ಹೇಳಿದ್ರು ನೋಡಿದವ್ರು ಅಂದ್ರಲ್ಲ, ಏನ್ ಹೇಳಿದ್ರು? ಅದೇ ಸರ್, ಯಾರೋ ಒಬ್ರು ಬಂದು ಈ ತರ ಒಂದ್ ಹುಡುಗ ಅಲ್ಲಿಂದ ಹಂಗ ಓಡೋದ ಅಂತ ಅಂದಾಗ ಸಿಸಿ ಕ್ಯಾಮ್ರಾ ಚೆಕ್ ಮಾಡಿದಾರೆ ಸರ್ ಅಷ್ಟೇ. ಅದ್ರ ಬಗ್ಗೆ ಇನ್ನು ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಸರ್. ಇಲ್ಲ ಇಲ್ಲ, ಆ ತರ ಯಾರು ಇರ್ಲಿಲ್ಲ. ದ್ವೇಷ ಯಾರ ಬಗ್ಗೆ ನಾನು ಆ ತರ ಇಟ್ ಮಾಡಿಲ್ಲ. ಇಲ್ಲೇ ಎಲ್ಲೂ ಎಲ್ಲೂ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ ಸರ್, ಇಲ್ಲ ಮನೆ ಹತ್ರನೇ ಓಡಾಡ್ಕೊಂಡಿದ್ರು ಅಷ್ಟೇ. ಹಿಮಾಲಯ ಸರ್ ಇಲ್ಲ, 8:30 ಇಲ್ಲೇ ಇದ್ರು. ಮಾಮೂಲಿ ಅವ್ರು ಡೈಲಿ ಹೋಗ್ತಾ ಇರ್ತಾರೆ, ಹಂಗೆಲ್ಲ ತಿರ್ಗಾಡ್ಕೊಂಡೇ ಬರ್ತಾರೆ ಡೈಲಿ. ಹಂಗಾಗಿ ಇವತ್ತು ನೋಡಿದ್ರೆ ಯಾರು ಬಂದು ಬಾಡಿಗೆ ಮನೆಯವ್ರು ಹಂಗಂದ್ರು ನಿಮ್ಮ ಮಾವ ಈ ತರ ಬಿದ್ದೋಗಿದ್ದಾರೆ ಅಂತ. ಅವಾಗ ನೋಡಿದ್ರೆ ಅಲ್ಲೇ ಜೀವ ಹೋಗ್ಬಿಟ್ಟಿತ್ತು, ಫುಲ್ ಬ್ಲಡ್ ಎಲ್ಲ ಚೆಲ್ಲೋಗಿತ್ತು, ಯಾರು ಒಬ್ರು ಇರ್ಲಿಲ್ಲ ಅಲ್ಲಿ. ನಿಮ್ಗೆ ನಮ್ಗೆ ಗೊತ್ತಿರ್ಲಿಲ್ಲ, ಇವಾಗ ಬಿದ್ದೋಗ್ಬಿಟ್ಟಾರೆ ಅಂತ ನಾವ್ ಅನ್ಕೊಂಡ್ವಿ ಸರ್. ಇವಾಗ ನೋಡಿದ್ರೆ ಯಾರೋ ಹೊಡೆದಿದ್ದಾರೆ ಅಂತ. ಯಾರೋ ಮಾತಾಡ್ತಾ ಇದ್ದಾರೆ ಸರ್ ಅಷ್ಟು. ಸುಧಾ ನಮ್ಮ ಮಾವ.